ಇದುವರೆಗಿನ ಬೆಲೆ ಏರಿಕೆಯಿಂದಲೇ ಕಂಗಾಲಾಗಿದ್ದ ಜನ ಇದೀಗ ಮೋದಿಯವರ ದುಬಾರಿ ದುನಿಯಾ ಎಂಬ ಹೊಸ ಪ್ರದರ್ಶನ ನೋಡಿ ಮೂರ್ಛೆ ಹೋಗುವ ಹಂತ ತಲುಪಿದ್ದಾರೆ. ಒಂದಲ್ಲ ಎರಡಲ್ಲ ದಿನನಿತ್ಯ ಉಪಯೋಗಿಸುವ ಅಕ್ಕಿ ಬೆಲ್ಲದಿಂದ ಹಿಡಿದು ಸಾಯಿಲಿರುವ ರೋಗಿಗಳನ್ನು ಬದುಕಿಸುವ ಐಸಿಯು ವರೆಗೆ ಎಲ್ಲದರ ಮೇಲೆಯೂ ಜಿಎಸ್ಟಿ ವಿಧಿಸಿರುವ ಮೋದಿ ಸರ್ಕಾರ ಭಾರತವನ್ನ ಎರಡನೇ ಶ್ರೀಲಂಕಾ ಮಾಡಲು ಹೊರಟಿದೆ. यहां तक कि पहले गेहूं चावल दही लच्छी छाछ इस पर भी टैक्स लगता था, आज ये सब जीएसटी के बाद टैक्स फ्री हो गए. ಕೇಳಿದ್ರಲ್ಲ ವಿಡಿಯೋನ 2014 ರಲ್ಲಿ ಮೋದಿಯ ಈ ಭಾಷಣ ಕೇಳಿ ಜನ ಸಿಳ್ಳೆ ಹಾಕಿ ಚಪಾಳಿ ತಟ್ಟಿದ್ರು. ಇಂದು ಅದೇ ಮೋದಿ ತಮ್ಮದೇ ಮಾತುಗಳಿಗೆ ವಿರುದ್ಧವಾಗಿ ಅವೇ ಪದಾರ್ಥಗಳ ಮೇಲೆ ಜಿಎಸ್ಟಿ ಅನ್ವಯಿಸಿ ಭಾರಿ ಬೆಲೆಯೇರಿಕೆ ಮಾಡಿದ್ದಾರೆ. ಹಳ್ಳಿಗಳ ಕಡೆ ಯಾರಾದರೂ ಇಂದು ಒಂದು ಮಾತು ಹೇಳಿ ನಾಳೆ ಮಾತು ಬದಲಿಸಿ ಮತ್ತೊಂದು ಹೇಳಿದರೆ ಜನರು ಅಂತ ವ್ಯಕ್ತಿಯ ಬಗ್ಗೆ ಆಡಿಕೊಳ್ಳುವುದು ಏನು ಅಂತ ಎಲ್ಲರಿಗೂ ಗೊತ್ತು. ಒಂದೊಮ್ಮೆ ನಿಮಗೆ ಅದು ನೆನಪಾಗ್ತಿದ್ರೆ ನಾವು ನೆನಪು ಮಾಡ್ತೀವಿ ನೋಡಿ. ಹೇಳುವುದು ಒಂದು ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಹೇಳುವುದು ಒಂದು ಮಾಡುವುದು ಇನ್ನೊಂದು. ಈ ಒಂದೇನೋ ನಾಲ್ಗೇನಾ ಎಕಡಾನಾ ದಿನಕ್ಕೊಂದು ಮಾತು ಬದಲಿಸ್ತಾನೆ ಅಂತ ಹಳ್ಳಿಗರು ತಮ್ಮದೇ ಆದ ಜನಪದೆಯ ಶೈಲಿಯಲ್ಲಿ ಅಂಥ ವ್ಯಕ್ತಿಗೆ ಬಯ್ಯೋದು ಮಾಮೂಲು. ಹೀಗೆ ಮಾತು ದಿನಕ್ಕೊಂದು ಮಾತು ಬದಲಿಸುವ ವ್ಯಕ್ತಿಗೆ ಹಳ್ಳಿಗರು ಬಯ್ಯೋದ್ರಲ್ಲೂ ಏನ್ ತಪ್ಪಿಲ್ಲ. ಈಗ ಇದೇ ಬೈಗುಳವನ್ನ ಭಾರತದ 140 ಕೋಟಿ ಜನ ಯಾರಿಗೆ ಬೈಬೇಕು ಅನ್ನೋದನ್ನ ನೀವೇ ತೀರ್ಮಾನಿಸಿ. महंगाई बढ़े और वो भी इस हालात से बढ़े और उसमें भी दिल्ली की सरकार हर बार नई तारीख देती रहे. आपने सुना होगा एक साल पहले हर 3-4 महीने के बाद प्रधानमंत्री जी डेट देते थे, फलानी तारीख के बाद महंगाई कम हो जाएगी, फसल के बाद महंगाई कम हो जाएगी, बजट के बाद महंगाई कम हो जाएगी, दिवाली के बाद महंगाई कम हो जाएगी, यही कहते रहे. देश ने सुना है और जिस दिन मीडिया का मूड कर जाएगा वो पुराने सारे उनके बाइक निकालने का करके दिखाएंगे. हर 3 महीने के बाद वो ये काम करते थे. ಅಂದು ತಾವೇ ಆಡಿದ ಮಾತನ್ನ ತಪ್ಪಿರುವ ಪ್ರಧಾನಿ ಮೋದಿ. ಅಂದು ಹೊಸದಾಗಿ ಅಧಿಕಾರಕ್ಕೆ ಬಂದ ದಿನಗಳಲ್ಲಿ ಮೋದಿ ಯುಪಿಎ ಸರ್ಕಾರ ಅರ್ಧಮರ್ಧ ರೆಡಿ ಮಾಡಿ ಯಾಕೋ ಸರಿಯಿಲ್ಲವೆಂದು ಫೈಲಿನಲ್ಲೇ ಇಟ್ಟಿದ್ದ ಜಿಎಸ್ಟಿ ಎಂಬ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನ ಮೋದಿ ಸರ್ಕಾರ ಯಾವ ವಿವೇಚನೆಯೂ ಇಲ್ಲದೆ ಚರ್ಚೆಯೂ ಇಲ್ಲದೆ ಜಾರಿಗೆ ತಂದಿತ್ತು. ಅದೇ ಖುಷಿಯಲ್ಲಿ ಭಾಷಣ ಮಾಡಿದ್ದ ಮೋದಿ ಜಿಎಸ್ಟಿಯನ್ನ ಯದ್ವಾ ತದ್ವಾ ಹೊಗಳಿದ್ದ ಮೋದಿ ತಮ್ಮ ಭಾಷಣದಲ್ಲಿ ಅಕ್ಕಿ ಗೋಧಿ ಮೊಸರು ಮಜ್ಜಿಗೆ ಲಸಿ ಇವೆಲ್ಲವುಗಳು ಜಿಎಸ್ಟಿಯಿಂದ ಟ್ಯಾಕ್ಸ್ ಫ್ರೀ ಆಗಿವೆ. यहां तक कि पहले गेहूं चावल दही लच्छी छाछ इस पर भी टैक्स लगता था, आज ये सब जीएसटी के बाद ಟ್ಯಾಕ್ಸ್ ಫ್ರೀ ಹೋಗಿದೆ. ಆದರೆ ಹಿಂದಿನ ಸರ್ಕಾರ ಜಿಎಸ್ಟಿ ತರಲು ಹಿಂದೆ ಮುಂದೆ ನೋಡಿದ್ರಿಂದ ಅವರ ದಿನಗಳಲ್ಲಿ ಇವೆಲ್ಲವುಗಳಿಗೂ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಎಂದು ಭಾಷಣದಲ್ಲಿ ಕೊಚ್ಚಿಕೊಂಡಿದ್ರು. ಆದರೆ ಅದೇ ಪ್ರಧಾನಿ ಮೋದಿ ಇಂದು ಅದೇ ಜಿಎಸ್ಟಿಗೆ ಬದಲಾವಣೆ ತಂದು ತಾವು ಭಾಷಣದಲ್ಲಿ ಹೇಳಿದ್ದ ಅವೇ ದಿನನಿತ್ಯದ ಜೀವನಾವಶ್ಯಕ ವಸ್ತುಗಳಾದ ಅಕ್ಕಿ ಸಕ್ಕರೆ ಬೆಲ್ಲ ಮೊಸರು ಮಜ್ಜಿಗೆ ಲಸ್ಸಿ ಇವೆಲ್ಲವುಗಳ ಮೇಲೆ ಜಿಎಸ್ಟಿ ವಿಧಿಸಿದ್ದಾರೆ. ಅಲ್ಲಿಗೆ ಅವರು ಅಂದು ಜಿಎಸ್ಟಿಯಿಂದ ಇವೆಲ್ಲವುಗಳ ಮೇಲೆ ಟ್ಯಾಕ್ಸ್ ಬೀಳುತ್ತಿಲ್ಲವೆಂದು ಹೇಳಿದ ಮಾತು ಸುಳ್ಳಾದಂತಾಯಿತು. ಅದಕ್ಕೆ ಹೇಳಿದು ಹೇಳುವುದು ಒಂದು ಮಾಡುವುದು ಮತ್ತೊಂದು ಅಂತ. ಜಿಎಸ್ಟಿ ಬದಲಾವಣೆಯಿಂದ ಬೆಲೆ ಏರಿಕೆಯಾಗಿರುವ ಜೀವನಾವಶ್ಯಕ ವಸ್ತುಗಳು. ಹೀಗೆ ಅಗತ್ಯ ವಸ್ತುಗಳ ಬೆಲೆ ಏರಿಸುವ ಮೂಲಕ ಜುಲೈ 18 ರಿಂದ ಜನರ ಜೇಬಿಗೆ ಕತ್ತರಿ ಹಾಕಿರುವ ಮೋದಿ ಸರ್ಕಾರ ಮೊದಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನತೆಯ ಕೆನ್ನೆಗೆ ಮತ್ತೊಮ್ಮೆ ಬಾರಿಸಿದೆ.
ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಅರ್ಥಾತ್ ಜಿಎಸ್ಟಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿದ ಕಾರಣದಿಂದ ಅಕ್ಕಿ ಮೊಸರು ಮಜ್ಜಿಗೆಯಂತಹ ಜೀವನಾವಶ್ಯಕ ಆಹಾರ ಪದಾರ್ಥಗಳಿಂದ ಹಿಡಿದು ಆಸ್ಪತ್ರೆ ಕೊಠಡಿ ಬಾಡಿಗೆವರೆಗೆ ಹಲವು ಸರಕು ಸೇವೆಗಳು ದುಬಾರಿಯಾಗಿವೆ. ಇಲ್ಲಿವರೆಗೆ ಸರಕು ಮತ್ತು ಸೇವೆಯಿಂದ ರಿಯಾಯಿತಿ ಪಡೆದಿದ್ದ ಪ್ಯಾಕ್ ಮಾಡಲಾದ ಆಹಾರ ಪದಾರ್ಥಗಳಿಗೆ 18 ಜಿಎಸ್ಟಿ ಅನ್ವಯಿಸಿ ಬೆಲೆ ಏರಿಕೆ ಮಾಡಲಾಗಿದೆ. ಇತ್ತೀಚೆಗೆ ನಡೆದಂತಹ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಈ ಹಲವು ಬದಲಾವಣೆಗಳಿಗೆ ಅನುಮೋದನೆ ನೀಡಿತ್ತು ಮೋದಿ ಸರ್ಕಾರ. ಹೀಗಾಗಿ ಜುಲೈ 18 ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಿವೆ. ಪ್ಯಾಕಿಂಗ್ ನೆಪದಲ್ಲಿ ಜೀವನಾವಶ್ಯಕ ವಸ್ತುಗಳ ಬೆಲೆ ಹೆಚ್ಚಳ. ಹೀಗೆ ಜಿಎಸ್ಟಿಯಲ್ಲಿ ಬದಲಾವಣೆ ಮಾಡಿ ಜನರ ಜೇಬಿಗೆ ಹೊರೆಯಾಗುವಂತೆ ಮಾಡಿರುವ ಆಹಾರ ಪದಾರ್ಥಗಳು, ವಸ್ತುಗಳು ಹಾಗೂ ಸೇವೆಗಳು ಯಾವುವು ಅನ್ನೋದನ್ನ ಹೇಳ್ತೀವಿ ನೋಡಿ. 5% ಜಿಎಸ್ಟಿ ಹಾಕಿರುವ ಆಹಾರ ವಸ್ತುಗಳಲ್ಲಿ ಅಕ್ಕಿ, ಗೋಧಿ, ಬಾರ್ಲಿ, ಓಟ್ಸ್, ಅಕ್ಕಿ ಹಿಟ್ಟು, ಮಂಡಕ್ಕಿ, ಅವಲಕ್ಕಿ, ಭತ್ತದ ಅರಳು, ಖಂಡಸಾರಿ ಸಕ್ಕರೆ, ಎಲ್ಲ ಬಗೆಯ ಬೆಲ್ಲ, ಮೊಸರು, ಲಸ್ಸಿ, ಮಜ್ಜಿಗೆ ಹಾಗೆ ಲಸ್ಸಿಗಳು ಸೇರಿವೆ. ಹೀಗೆ ಇವುಗಳನ್ನು ಜಿಎಸ್ಟಿ ಲಿಸ್ಟ್ಗೆ ಸೇರಿಸಿ ಬೆಲೆ ಹೆಚ್ಚಿಸಿರುವಂತಹ ಕೇಂದ್ರ ಪ್ಯಾಕಿಂಗ್ ನೆಪದ ಮೂಲಕ ಇಂಥ ಹಲವು ಅಗತ್ಯ ವಸ್ತುಗಳ ಬೆಲೆ ಏರಿಸಿದೆ. ಈ ಮುನ್ನ ಮೊಸರು, ಮಜ್ಜಿಗೆ, ಅಕ್ಕಿ, ಗೋಧಿ ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮತ್ತು ಲೇಬಲ್ ಮಾಡಿ ಮಾರಾಟ ಮಾಡಿದರೂ ಅವುಗಳಿಗೆ ಜಿಎಸ್ಟಿ ವಿನಾಯಿತಿ ನೀಡಿತ್ತು. ಆದರೆ ಈಗ ಇಂಥ ಪ್ಯಾಕ್ಡ್ ವಸ್ತುಗಳಿಗೆ ಜಿಎಸ್ಟಿ ಅನ್ವಯಿಸಲಿದೆ. ವಿಚಿತ್ರ ಅಂದರೆ ಇವೇ ವಸ್ತುಗಳು ಅನ್ಪ್ಯಾಕ್ಡ್ ಆಗಿ ಮಾರಾಟವಾದರೆ ಅವುಗಳಿಗೆ ಜಿಎಸ್ಟಿ ಅನ್ವಯಿಸುವುದಿಲ್ಲ.